ಸರ್ಕಾರದ ಪರದಿಂದ ಅಡ್ವೊಕೇಟು ಅಥವಾ ಸರ್ಕಾರದ ಎಚ್ ಕೆ ಪಾಟೀಲ್ ಅವರು ಅವ್ರಿಗೆ ಇದೊಂದು ಪನಿಷ್ಮೆಂಟ್ ಹುದ್ದೆ ಅಂತ ಅನ್ಸುತ್ತೆ, ಹಾಗಾಗಿ ಅವರು ಖಂಡಿತವಾಗ್ಲೂ ಅವರು ಅದಕ್ಕೆ ಗಮನ ಹರಿಸ್ತಿಲ್ವೇನೋ ಅಥವಾ ಕಾನೂನಿನ ಅಥವಾ ನಾಲೆಜ್ ಏನೋ ಇಲ್ವೇನೋ ಅವ್ರಿಗೆ, ಅಥವಾ ಅಡ್ವೊಕೇಟ್ಸ್ ಸರ್ಕಾರಿ ಅಡ್ವೊಕೇಟ್ಸ್ಗಳು ಮತ್ತು ಕಾನೂನು ಬಂದಾಗ ಯಾವ ರೀತಿ ನಡೆಸಬೇಕು ಈ ರಾಜ್ಯದಲ್ಲಿ ನನ್ನ ಒಂದು ಜವಾಬ್ದಾರಿ ಏನೋ ಕೂಡ ಅವ್ರು ಗೊತ್ತಿಲ್ವೇನೋ, ಹಾಗಾಗಿ ಅವರು ಆರಾಮಾಗಿ ಕೂತಿದ್ದಾರೆ ಅನ್ಸುತ್ತೆ. ನಾನು ಖಂಡಿತವಾಗ್ಲೂ ಧಿಕ್ಕರಿಸ್ತೀನಿ, ಯಾಕಂದರೆ ಆ ಪೋರ್ಟ್ಫೋಲಿಯೋ ದೇಶ ಈ ರಾಜ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು, ಮುಖ್ಯವಾಗಿರುವಂಥದ್ದು. ತಾವು 29ನೇ ತಾರೀಕು ಒಂದು ಎಕ್ಸಾಮಿನೇಷನ್ ನಿಗದಿಪಡಿಸಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದನ್ನು ಪ್ರಿಪ್ರೇಷನ್ ಮಾಡಬೇಕಂದಾಗ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗಿ ಮತ್ತೆ ರೀ ಎಕ್ಸಾಮ್ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. 29ನೇ ತಾರೀಕು ಎಕ್ಸಾಮ್ ಅಂತ ಹೇಳಿ ಓದ್ತಾ ಇರ್ತಾರೆ, ಕೆಲವರು ಟೆನ್ಷನ್ ಆಗಿರ್ತಾರೆ, ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ, ಕೆಲವು ಯಾರ್ಯಾದ್ರೂ ಕೆಲಸಕ್ಕೆ ಹೋಗಿರ್ತಾರೆ, ಅವರ ರಜಾ ಹಾಕೊಂಡು ಲೀವ್ಗಳು ತೊಗೊಂಡು ಎಕ್ಸಾಮ್ಗಳು ಪ್ರಿಪೇರ್ ಆಗ್ತಿರ್ತಾರೆ. ತಾವು ಹಾಲ್ ಟಿಕೆಟ್ ಬಿಟ್ಟರೆ ಸರಿ, ಕೋರ್ಟ್ನಲ್ಲಿ ಏನು ಮಾಡಿದ್ರಿ, ಏನಾದರೂ ಅಡ್ವಾನ್ಸ್ ಮಾಡಿ ಕೇಸನ್ನು ಸ್ಟೇ ವೆಕೆಟ್ಗಾಗಿ ಏನಾದ್ರು ಪ್ರಯತ್ನ ಪಟ್ರ, ಅದನ್ನು ನೀವು ಖಂಡಿತವಾಗ್ಲೂ ಮಾಡಿಲ್ಲ. ಆಗಲಿ 9ನೇ ತಾರೀಕಿಗೆ ತಮ್ಮ ಪ್ರಿಪ್ರೇಷನ್ಗಳೇನು ಅದನ್ನಾದರೂ ಈ ರಾಜ್ಯ ಜನಕ್ಕೆ ಹೇಳಿದಿರಾ, ವಿದ್ಯಾರ್ಥಿಗಳಿಗೆ ಹೇಳಿದಿರಾ? ಇಲ್ಲ. ಅದನ್ನು ಬಿಟ್ಟು ತಾವಾಗಿ ತಾವೇ ಹಾಲ್ ಟಿಕೆಟ್ಗಳನ್ನ ಕೊಡುವಂಥದ್ದು, ಹಾಲ್ ಟಿಕೆಟ್ ಕೊಟ್ಟಾದ್ಮೇಲೆ ಎಕ್ಸಾಮಿನೇಷನ್ನ ತಿರ್ಗಾ ಬೇಡ ಇದು ಕ್ಯಾನ್ಸಲ್ ಮಾಡೋಣ ಅಂತ ಹೇಳುವಂಥದ್ದು ಏನು ಹುಡುಗಾಟಿಕೆ? ನಿಮ್ಮ ಹುಡುಗಾಟಿಕೆ ಮಕ್ಕಳ ವಿದ್ಯಾರ್ಥಿಗಳ ಜೀವನದಲ್ಲಿ ಅವ್ರ ಭವಿಷ್ಯದಲ್ಲಿ ತಾವು ಆಟ ಆಡ್ತಾ ಇದ್ದೀರಿ. ಆಟ ಅಂದರೆ ಅವರ ಇದು ಈ ಸಮಾಜಕ್ಕೆ ಖಂಡಿತವಾಗಿಯೂ ಬೇಡದಾಗಿರುವಂಥದ್ದು. 2024 ಯುಗದಲ್ಲಿ ಸ್ವಾಮಿ ಮೊದಲನೇ ಬಾರಿಗೆ ಎಕ್ಸಾಮಿನೇಷನ್ನ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ, ಎಕ್ಸಾಮಿನೇಷನ್ ಕೊಟ್ಟಿರುವಂಥ ಕ್ವಶನ್ಗಳನ್ನೇ ಸರಿಯಾಗಿ ಕೊಟ್ಟಿರಲ್ಲ ತಾವು, ಆ ರೀತಿಯಾಗಿ ಅನ್ಯಾಯ ಮಾಡ್ತೀವಿ. ಎರಡನೇದಾಗಿ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಮಾಡಿ ಈ ರೀತಿ ಪ್ರೋಗ್ರಾಮ್ ಮಾಡ್ತೀರಾ? ಮುಖ್ಯಮಂತ್ರಿಗಳಾಗಿರ್ಬೋದು, ತಾವು ಇದನ್ನು ಗಮನ ಹರಿಸ್ಬೇಕಾಗತ್ತೆ. ಎಷ್ಟು ಲಕ್ಷ ನಮಗೆ ನಾವು ಕೇಳ್ತಾ ಇರೋದು, ನಾವು 29ನೇ ತಾರೀಕು ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಮಾಡ್ತೀವಿ, ನೋಟಿಫಿಕೇಶನ್ ಇಟ್ಕೊಳ್ತಾ ಇಲ್ಲ, ಡೇಟ್ ಹೋಗುತ್ತಾ ಇಲ್ವ, ಏನಾಗುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ನೀವು ಮಾಹಿತಿಯನ್ನು ಕೊಡಬೇಕು. ಎಸ್ ಸಿ ಎಸ್ ಸಿಗೆ ಏನಾದರೂ ನಾವು ಫೋನ್ ಮಾಡಿದ್ರೆ ಅಲ್ಲಿನ ಉಡಾಫೆ ಮಾತುಗಳನ್ನ ನಾವು ಕೇಳಬೇಕಾಗುತ್ತೆ. ಬಹುಶಃ ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಅಷ್ಟು ಉಡಾಫೆ ಮಾತುಗಳು ಬರುತ್ತೆ ಅನ್ನೋದು ಅಂಥದ್ದು ನಾವು ಕೆ ಪಿ ಎಸ್ ಸಿಲಿ ಕೆಲಸ ಮಾಡ್ತಿರೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಒಂದು ಫೋನ್ ಎತ್ತಲ್ಲ, ಫೋನ್ ಎತ್ತರೂ ಕೂಡ ನೀವು ಬಂದು ಹೋಗಿ ಅಂತ ಹೇಳ್ತಾರೆ, ಬಂದೋದ್ರು ಕೂಡ ಗೇಟ್ ಒಳಗಡೆ ಬಿಡಲ್ಲ. ಇದನ್ನು ಯಾರಾದರೂ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಯೂತ್ ವಿಂಗ್, ನಾನು ರಾಜ್ಯ ಅಧ್ಯಕ್ಷ ಯುವ ಘಟಕದಿಂದ, ನಾವು ಈ 29ನೇ ತಾರೀಕು ನಡೆಯುವಂಥ ಎಕ್ಸಾಮಿನೇಷನ್ ನಡೆಯುತ್ತೋ